ಗೈಸ್, ಇದು 2019 ಕ್ವೆಶ್ಚನ್ ಪೇಪರು, ಕ್ಲೀನಾಗಿ ಓದ್ಕೊಡಿ, ಅರ್ಥ ಆಗುತ್ತೆ. ಗೈಸ್, ಇದು 2019 ಕ್ವೆಶ್ಚನ್ ಪೇಪರ್, ಕ್ವಿಕ್ ಆಗಿ ನಾವು ಓದಿದ್ರೆ ಹೆಂಗ್ ಸಾಲ್ವ್ ಮಾಡೋದು ಅಂತ ನೋಡೋಣ. ದ ಫಾಲೋಯಿಂಗ್ ಬ್ಯಾಲೆನ್ಸಸ್ ಆರ್ ಅಪಿಯರಿಂಗ್ ಇನ್ ದ ಬುಕ್ಸ್ ಆಫ್ ವೆಲ್ಡನ್ ಲಿಮಿಟೆಡ್. 6% ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 5 lakhs, ರುಪೀಸ್ 100 ಪರ್ ಶೇರ್, ಲೆಸ್ ಕಾಲ್ಸ್ ಇನ್ ಅರಿಯರ್ಸ್ ರುಪೀಸ್ 20 ಪರ್ ಶೇರ್ 10,000, ಜನರಲ್ ರಿಸರ್ವ್ 3 lakhs, ಸೆಕ್ಯೂರಿಟಿ ಪ್ರೀಮಿಯಂ 40,000, ಡೆವಲಪ್ಮೆಂಟ್ ರಿಬೇಟ್ ರಿಸರ್ವ್ 2 lakhs. ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಆರ್ ರೆಡೀಮ್ಡ್ ಅಟ್ ಎ ಪ್ರೀಮಿಯಂ ಆಫ್ 10%. Calls in arrears on 500 shares were duly collected and adjusted. Security premium on general reserve was utilized fully for the required amount of equity shares, rupees 10 each, at a premium of 10% was issued and collected and redemption process carried out. Write journal entries to the above. So, hagadre ottu now 5 lakh rupees anna ರೆಡೀಮಬಲ್ ಪ್ರಿಫರೆನ್ಸ್, 6% ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಗೆ ವಾಪಸ್ ಮಾಡಬೇಕು. ಆದ್ರೆ ನಾವು 5 lakh rupees ಪಡೆದಿಲ್ಲ ಅವ್ರ ಹತ್ರ. ಅವ್ರ ಹತ್ರ ತಗೊಂಡಿರೋದೆ ಎಷ್ಟು ಅಂದ್ರೆ 4,90,000 rupees ತಗೊಂಡಿದೀವಿ. ಹಾಗಾದ್ರೆ ಇನ್ನು 10,000 rupees ಕಾಲ್ಸ್ ಇನ್ ಅರಿಯರ್ಸ್, ಇನ್ನು ಒಂದಷ್ಟು ಜನ ಕೊಟ್ಟಿಲ್ಲ ನಮ್ಗೆ, 20 rupees ಕೊಟ್ಟಿಲ್ಲ. ಎಷ್ಟು ಅಮೌಂಟ್ ಕೊಟ್ಟಿಲ್ಲ? 10,000 rupees ಕೊಟ್ಟಿಲ್ಲ. ಹಾಗಾದ್ರೆ 10,000 ಡಿವೈಡೆಡ್ ಬೈ 20 rupees ಅಂತ ಹೇಳಿದ್ರೆ 500 ಪ್ರಿಫರೆನ್ಸ್ ಶೇರ್ಸ್ 20 rupees ಒಂದೊಂದು ಶೇರ್ ಗೆ ಕೊಟ್ಟಿಲ್ಲ. ಸೊ ಈಗ ರೆಡಂಪ್ಷನ್ ಪ್ರಾಸೆಸ್ ಅಲ್ಲಿ ಇದ್ದಾಗ ನಾನು ರೂಲ್ ನಂಬರ್ 255 ಸೆಕ್ಷನ್ 55 ಹೇಳಿದೀನಿ, ಯಾವುದೇ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಪಾರ್ಟ್ಲಿ ಪೇಡ್ ಆಗಿತ್ತು ಅಥವಾ ಕಾಲ್ಸ್ ಇನ್ ಅರಿಯರ್ಸ್ ಆಗಿದ್ರೆ ಅವ್ರ ದುಡ್ಡನ್ನ ನಾವು ರಿಟರ್ನ್ ಮಾಡಲ್ಲ, ರೀಪೇಮೆಂಟ್ ಮಾಡಲ್ಲ. ಅವರು ಫುಲ್ಲಿ ಪೇಡ್ ಆಗಿರ್ಲೇಬೇಕು, ಫುಲ್ ಕ್ಯಾಶ್ ಕೊಟ್ಟಿರ್ಲೇಬೇಕು ಅಂತ ಹೇಳಿದ್ದೆ. ಹಾಗಾದ್ರೆ ಈ 10,000 rupees ಫಸ್ಟ್ ಕಾಲ್ಸ್ ಇನ್ ಅರಿಯರ್ಸ್ ಅಮೌಂಟ್ ಅನ್ನ ರಿಸೀವ್ ಮಾಡಿದೀವಿ ಅಂತ ಒಂದು ಜರ್ನಲ್ ಎಂಟ್ರಿಯನ್ನ ತೋರಿಸ್ಕೋಣ. ಹೆಂಗ್ ಜರ್ನಲ್ ಎಂಟ್ರಿ ತೋರಿಸೋದು ಅಂದ್ರೆ, ರಿಸೀವ್ ಮಾಡಿದ್ರೆ ಏನ್ ಬರುತ್ತೆ? ದುಡ್ಡು ಬರುತ್ತೆ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ 10,000 ಟು ಯಾವ್ದ್ರಿಂದ ಬರುತ್ತೆ? ಕಾಲ್ಸ್ ಇನ್ ಅರಿಯರ್ಸ್ ಇಂದ ಬರುತ್ತೆ. ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ 10,000 rupees. ಅಲ್ಲಿಗೆ ಫಸ್ಟ್ ಜರ್ನಲ್ ಎಂಟ್ರಿ 10,000 rupees ದುಡ್ಡು ಬಂದಿದೆ. ಒಂದ್ ಸರಿ ಬಂದ ಮೇಲೆ ಈಗ 6% ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 5 lakh rupees ವಾಪಸ್ ಮಾಡಬೇಕು. ಹಾಗಾದ್ರೆ ಕ್ಯಾಪಿಟಲ್ ಪೋರ್ಷನ್ ಗೆ ಟೋಟಲ್ ಎಷ್ಟು ಕೊಡಬೇಕು? 5 lakh rupees ಕೊಡಬೇಕು. ಹಾಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನೇಳ್ತಿದ್ದಾನೆ, ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಆರ್ ರೆಡೀಮ್ಡ್ ಅಟ್ ಪ್ರೀಮಿಯಂ 10% ಅಂತ ಹೇಳ್ತಿದ್ದಾನೆ. ಇದ್ರ ಮೇಲೆ 10% ಎಷ್ಟು ಬರುತ್ತೆ? 50,000 rupees ರೆಡಂಪ್ಷನ್ ಪ್ರೀಮಿಯಂ ಬೇರೆ ಕೊಡಬೇಕು. ಅಲ್ಲಿಗೆ ನಮ್ಗೆ ಒಟ್ಟು ಕ್ಯಾಶ್ ಎಷ್ಟು ಬೇಕು? 5,50,000 rupees ಬೇಕು. ಈ ಬೇಕಾಗಿರೋ 5,50,000 ಅಲ್ಲಿ ಕ್ಯಾಪಿಟಲ್ ಪೋರ್ಷನ್ ಗೆ 5 lakh rupees ಕೊಡಬೇಕು, ರೆಡಂಪ್ಷನ್ ಪ್ರೀಮಿಯಂ ಪೋರ್ಷನ್ ಗೆ 50,000 rupees ಕೊಡಬೇಕು. ಫಸ್ಟ್ ಪ್ಲಾನ್ ಮಾಡ್ಕೊಂಡ್ರೆ ಈಸಿಯಾಗಿ ಜನರಲ್ ಎಂಟ್ರೀಸ್ ಬರುತ್ತೆ. ಓಕೆನಾ? ಸೊ ಹಾಗಾದ್ರೆ 5 lakhs ಕ್ಯಾಪಿಟಲ್ ಗೆ, 50,000 rupees ರೆಡಂಪ್ಷನ್ ಪ್ರೀಮಿಯಂ ಗೆ ಕೊಡಬೇಕು. ನೀವು ಕ್ಯಾಪಿಟಲ್ ಪೋರ್ಷನ್ ಕೊಡಬೇಕು ಅಂದ್ರೆ ಏನ್ ಹೇಳಿದೀನಿ? ಫಸ್ಟ್ ಪ್ರಾಫಿಟ್ಸ್ ಅಲ್ಲಿ ಕೊಡಿ ಅಂತ ಹೇಳುತ್ತೆ. ಪ್ರಾಫಿಟ್ಸ್ ಅಲ್ಲಿ ಕೊಡೋದಕ್ಕೆ ನಮ್ಮ ಹತ್ರ ಜನರಲ್ ರಿಸರ್ವ್ ಇದೆಯಾ? ಇದೆ. ಎಷ್ಟಿದೆ? 3 lakh rupees ಇದೆ. ಹಾಗಾದ್ರೆ ಬೇರೆ ಇನ್ನೇನಾದ್ರೂ ಇದೆಯಾ? ಸೆಕ್ಯೂರಿಟಿ ಪ್ರೀಮಿಯಂ ಇದೆ. ಈ ಲಿಸ್ಟ್ ಅಲ್ಲಿ ಸೆಕ್ಯೂರಿಟಿ ಪ್ರೀಮಿಯಂ ಅಂತ ಏನಾದ್ರೂ ಇದೆಯಾ? ಇಲ್ಲ. ಹಾಗಾದ್ರೆ ಸೆಕ್ಯೂರಿಟಿ ಪ್ರೀಮಿಯಂನ ಕ್ಯಾಪಿಟಲ್ ಪೋರ್ಷನ್ ಕೊಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಸೆಕ್ಯೂರಿಟಿ ಪ್ರೀಮಿಯಂ ನ ಯೂಸ್ ಮಾಡ್ಕೊಳ್ಬಾರ್ದು. ಆದ್ರೆ ಅದೇ ಸೆಕ್ಯೂರಿಟಿ ಪ್ರೀಮಿಯಂನ ನಾವು ರಿಡಂಪ್ಷನ್ ಪ್ರೀಮಿಯಂ ಬೇಕಾದ್ರೆ ಯೂಸ್ ಮಾಡ್ಕೊಳ್ಬಹುದು. ಹಾಗಾದ್ರೆ 40,000 rupees ನಮ್ಮ ಹತ್ರ ಓಲ್ಡ್ ಸೆಕ್ಯೂರಿಟಿ ಪ್ರೀಮಿಯಂ ಇದೆ. ಓಕೆನಾ? ಕ್ಯಾಪಿಟಲ್ ಗೆ 5 lakhs ಗೆ ನಮ್ಮ ಹತ್ರ 3 lakh rupees ಜನರಲ್ ರಿಸರ್ವ್ ಇದೆ. ಸೆಕ್ಯೂರಿಟಿ ಪ್ರೀಮಿಯಂ 40,000 ರಿಡಂಪ್ಷನ್ ಪ್ರೀಮಿಯಂ ಇದೆ. ಹಾಗಾದ್ರೆ ಕ್ಯಾಪಿಟಲ್ ಪೋರ್ಷನ್ ಗೆ 3 lakh rupees ಪ್ರಾಫಿಟ್ ಅಲ್ಲಿ ಇದೆ. ಇನ್ನೂ ಎಷ್ಟು ಬೇಕು? ಇನ್ನೂ 2 lakh rupees ಬೇಕು. ಕರೆಕ್ಟಾ? ಹಾಗಾದ್ರೆ 2 lakh rupees ನಾವು ಯಾವ ರೀತಿ ತಗೊಳ್ಳೋದು? ಈಗ 3 lakh rupees ರಿಸರ್ವ್ ಇತ್ತು. ಇನ್ನೂ ಒಂದು ಪಾಯಿಂಟ್ ಇದೆ, ಡೆವಲಪ್ಮೆಂಟ್ ರಿಬೇಟ್ ರಿಸರ್ವ್ ಅಂತ ಇದೆ.
ನೋಡಿ ಈ ಲಿಸ್ಟ್ ಅಲ್ಲಿ ಡೆವಲಪ್ಮೆಂಟ್ ರಿಬೇಟ್ ರಿಸರ್ವ್ ಅಂತ ಇದೆಯಾ ಇಲ್ಲ. ನಾನು ರೂಲ್ ಹೇಳಬೇಕಾದ್ರೆ ಇಂಟ್ರೊಡಕ್ಷನ್ ಹೇಳಬೇಕಾದ್ರೆ ಯಾವುದೇ ಕಾರಣಕ್ಕೂ ಕ್ಯಾಪಿಟಲ್ ರಿಸರ್ವ್ ಡೆವಲಪ್ಮೆಂಟ್ ರಿಬೇಟ್ ರಿಸರ್ವ್ ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಸೆಕ್ಯೂರಿಟಿ ಪ್ರೀಮಿಯಂ ಈ ನಾಲ್ಕುನ ನಾವು ಶೇರ್ ಕ್ಯಾಪಿಟಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಗೆ ವಾಪಸ್ ಮಾಡಬೇಕಾದ್ರೆ ಈ ರಿಸರ್ವ್ಸ್ ನ ಯೂಸ್ ಮಾಡ್ಕೊಳ್ಳಲ್ಲ. ನಾವು ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಯಾವುದು ಈ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಆರು ರಿಸರ್ವ್ಸ್ ಮಾತ್ರ, ಕರೆಕ್ಟಾ? ಇದನ್ನ ನಾವು ಡಿವಿಸಿಬಲ್ ಪ್ರಾಫಿಟ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ 5 ಲಕ್ಷದಲ್ಲಿ 3 ಲಕ್ಷ ರೂಪಾಯಿ ರೆಡಿ ಆಯ್ತು. ಈ ರೆಡಿ ಆಗಿರೋದನ್ನ ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಿದಾಯ್ತು. ಈಗ ಇನ್ನ ಎಷ್ಟು ಬೇಕು ನಮ್ಗೆ ಕೊಡೋದಿಕ್ಕೆ? ಇನ್ನೂ 2 ಲಕ್ಷ ಬೇಕು. ಅವನೇನ್ ಹೇಳ್ತಾ ಇದ್ದಾನೆ ಪ್ರಾಬ್ಲಮ್ ನಲ್ಲಿ ಅಂದ್ರೆ, ರಿಕ್ವೈರ್ಡ್ ಅಮೌಂಟ್ ಆಫ್ ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಅಟ್ ಎ ಪ್ರೀಮಿಯಂ ಆಫ್ 10% ವಾಸ್ ಇಶ್ಯೂಡ್ ಅಂಡ್ ಕಲೆಕ್ಟೆಡ್ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ನಮಗೆ 2 ಲಕ್ಷ ರೂಪಾಯಿ ಮೇಲೆ ಒಂದು ಶೇರ್ ಬೆಲೆ 10 ರೂಪಾಯಿ, ಅದರ ಮೇಲೆ 10% ಪ್ರೀಮಿಯಂ ಅಂದ್ರೆ ಎಷ್ಟು ಬರುತ್ತೆ? 1 ರೂಪಾಯಿ ಬರುತ್ತೆ. ಹಾಗಾದ್ರೆ ಒಂದು ಶೇರ್ ಬೆಲೆ 11 ರೂಪಾಯಿ ಆಗುತ್ತೆ. ಎಷ್ಟಾಗುತ್ತೆ? ಒಂದು ಶೇರ್ ಬೆಲೆ 11 ರೂಪಾಯಿ ಆಗುತ್ತೆ. ಈಗ ನಾನೇನ್ ಮಾಡ್ತೀನಿ ಅಂದ್ರೆ, ಈ ಕ್ಯಾಪಿಟಲ್ ಪೋರ್ಷನ್ ಗೆ ಒಂದು ಶೇರ್ ಬೆಲೆ ಎಷ್ಟು? 10 ರೂಪಾಯಿ. ಒಂದು ಶೇರ್ ಬೆಲೆ 10 ರೂಪಾಯಿ, ನಮಗೆ ಬೇಕಾಗಿರೋದೆಷ್ಟು? 2 ಲಕ್ಷ ಮಾತ್ರ. ಹಾಗಾದ್ರೆ 20,000 ಶೇರ್ಸ್ ಅನ್ನ ಇಶ್ಯೂ ಮಾಡ್ತೀವಿ. ಈಗ 20,000 ಶೇರ್ಸ್ ಇಂಟು 10 ರುಪೀಸ್ ಅಂದ್ರೆ ಎಷ್ಟು ಬರುತ್ತೆ? 2 ಲ್ಯಾಕ್ ರುಪೀಸ್ ಬರುತ್ತೆ. ಹಾಗಾದ್ರೆ 2 ಲ್ಯಾಕ್ಸ್ ಪ್ಲಸ್ 3 ಲ್ಯಾಕ್ಸ್ ಎಷ್ಟಾಯ್ತು? 5 ಲ್ಯಾಕ್ಸ್ ಆಯ್ತು. ಆರಾಮಾಗಿ ಇವ್ರ ದುಡ್ಡನ್ನ ವಾಪಸ್ ಮಾಡಬಹುದು, ಕರೆಕ್ಟಾ? ಈಗ ಸೆಕ್ಯೂರಿಟಿ ಪ್ರೀಮಿಯಂ ರಿಡೆಂಪ್ಷನ್ ಪ್ರೀಮಿಯಂ ಬರೋಣ. ರಿಡೆಂಪ್ಷನ್ ಪ್ರೀಮಿಯಂ 50,000 ಕೊಡಬೇಕು. ರೂಲ್ ಏನ್ ಹೇಳುತ್ತೆ? ಔಟ್ ಆಫ್ ಸೆಕ್ಯೂರಿಟಿ ಪ್ರೀಮಿಯಂ ರಿಸರ್ವ್ ಅಲ್ಲಿ ಕೊಡಿ, ಸಾಲಿಲ್ಲ ಅಂದ್ರೆ ಔಟ್ ಆಫ್ ಪ್ರಾಫಿಟ್ಸ್ ಹೋಗಿ ಅಂತ ಹೇಳುತ್ತೆ. ಆದ್ರೆ ನಮ್ಮ ಹತ್ರ ಆಲ್ರೆಡಿ ಪ್ರಾಬ್ಲಮ್ ನಲ್ಲಿ ಓಲ್ಡ್ ಸೆಕ್ಯೂರಿಟಿ ಪ್ರೀಮಿಯಂ 40,000 ಇದೆ. ಇನ್ನು ಎಷ್ಟು ಬೇಕು ನಮ್ಗೆ? 10,000 ಬೇಕು. ಇಲ್ಲಿ ಫ್ರೆಶ್ ಆಗಿ ಇಶ್ಯೂ ಮಾಡ್ತಾ ಇದೀವಿ ಶೇರ್ಸ್, ಎಷ್ಟು 1,000 ಶೇರ್ಸ್ ಮಾಡ್ತಾ ಇದೀವಿ? 20,000 ಶೇರ್ಸ್ ಮಾಡ್ತಾ ಇದೀವಿ. ಪ್ರೀಮಿಯಂ ಅಲ್ಲಿ ಎಷ್ಟು ತಗೊಳ್ತಾ ಇದೀವಿ? 1 ರೂಪಾಯಿ ತಗೊಳ್ತಾ ಇದೀವಿ. ಹಾಗಾದ್ರೆ ಪ್ರೀಮಿಯಂ 20,000 ಶೇರ್ಸ್ ಮೇಲೆ 1 ರೂಪಾಯಿ ಒಂದು ಪ್ರಿಫರೆನ್ಸ್ ಐ ಮೀನ್ ಒಂದು ಶೇರ್ ಮೇಲೆ ಅಂದ್ರೆ ಅಲ್ಲಿಗೆ ಫ್ರೆಶ್ ಆಗಿ ನಮ್ಮ ಹತ್ರ ಹೊಸ ಸೆಕ್ಯೂರಿಟಿ ಪ್ರೀಮಿಯಂ ಎಷ್ಟು ಬರುತ್ತೆ? 20,000 ಬರುತ್ತೆ, ಹೌದಾ? ಹಾಗಾದ್ರೆ 20,000 ಹೊಸದಾಯ್ತು. ನಮಗೆ ಬೇಕಾಗಿರೋದು ಎಷ್ಟು? 50,000 ರುಪೀಸ್ ಮಾತ್ರ. 50,000 ರುಪೀಸ್ ನ ಯೂಸ್ ಮಾಡ್ಕೊಳ್ತೀವಿ. ಅಲ್ಲಿಗೆ ರಿಡೆಂಪ್ಷನ್ ಪ್ರೊಸೆಸ್ ಕ್ಲಿಯರ್ ಆಯ್ತು, ಕರೆಕ್ಟಾ? ಸೊ ಇದು ನಮ್ಗೆ ಒಂದು ಪ್ಲಾನ್ ರೆಡಿ ಮಾಡ್ಕೊಂಡಿರೋದು. ಒಟ್ಟು ನಾವು 5 ಲಕ್ಷ ಕ್ಯಾಪಿಟಲ್ ಗೆ, 50,000 ರುಪೀಸ್ ರಿಡೆಂಪ್ಷನ್ ಪ್ರೀಮಿಯಂ ಗೆ ಕೊಡ್ಬೇಕು. ಕ್ಯಾಪಿಟಲ್ ಪೋರ್ಷನ್ ಕೊಡ್ಬೇಕಾದ್ರೆ ರಿಸರ್ವ್ ನ ನಾವು 3 ಲ್ಯಾಕ್ ರುಪೀಸ್ ನ ಕಂಪ್ಲೀಟ್ ಆಗಿ ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಗೆ ಅಂತ ಯೂಸ್ ಮಾಡ್ಕೊಂಡಿದೀವಿ. ಇನ್ನು ಉಳಿದಿದ್ದು 2 ಲಕ್ಷ ರೂಪಾಯಿನ ಫ್ರೆಶ್ ಆಗಿ 10 ರೂಪಾಯಿ ಪ್ರಕಾರ ಒಂದ್ ಶೇರ್ ಬೆಲೆ 2 ಲಕ್ಷ ರೂಪಾಯಿ ಇಶ್ಯೂ ಮಾಡ್ತಾ ಇದೀವಿ. ಅದೇ 20,000 ಶೇರ್ಸ್ ನ 1 ರೂಪಾಯಿ ಪ್ರೀಮಿಯಂ ಅಲ್ಲಿ 20,000 ರೂಪಾಯಿನ ನಾವು ಹೊಸ ಸೆಕ್ಯೂರಿಟಿ ಪ್ರೀಮಿಯಂ ರಿಸರ್ವ್ ಆಗಿ 20,000 ಇಟ್ಕೊಳ್ತಾ ಇದೀವಿ. ಅಲ್ಲಿಗೆ ಒಟ್ಟು ನಮ್ಮ ಹತ್ರ 60,000 ರೂಪಾಯಿ ಇದೆ. ನಮಗ್ ಬೇಕಾಗಿರೋದಷ್ಟು 50,000 ಮಾತ್ರ ಉಳಿಸ್ಕೊಳ್ತೀವಿ. ಇನ್ನ 10,000 ರೂಪಾಯಿ ಸೆಕ್ಯೂರಿಟಿ ಪ್ರೀಮಿಯಂ ನಮ್ಮ ಹತ್ರನೇ ಇರುತ್ತೆ. ಅಲ್ಲಿಗೆ ಅವ್ರದ್ದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಗೆ ಮತ್ತೆ ಪ್ರೀಮಿಯಂ ಗೆ ರಿಡೆಂಪ್ಷನ್ ಪ್ರೀಮಿಯಂ ಗೆ ಎರಡಕ್ಕೂ ಕ್ಲೀನ್ ಆಗಿ ಅಡ್ಜಸ್ಟ್ಮೆಂಟ್ ಮಾಡಿದೀವಿ. ಈಗ ಏನ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಜರ್ನಲ್ ಎಂಟ್ರೀಸ್ ಕೊಡಬೇಕು. ಜರ್ನಲ್ ಎಂಟ್ರೀಸ್ ಕೊಡ್ಬೇಕಾದ್ರೆ ಫಸ್ಟ್ ಏನಂತ ಕೊಡಬೇಕು ಅಂದ್ರೆ, ವಿ ಹ್ಯಾವ್ ಟು ಟ್ರಾನ್ಸ್ಫರ್ ಪ್ರಿಫರೆನ್ಸ್ ಶೇರ್ಸ್ ಡ್ಯೂ ಫಾರ್ ರಿಡೆಂಪ್ಷನ್ ಅಂತ ಮಾಡ್ಕೊಡ್ಬೇಕು ಫಸ್ಟ್. ಎರಡನೇದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಡ್ಯೂ ಫಾರ್ ರಿಡೆಂಪ್ಷನ್, ಎರಡನೇ ಎಂಟ್ರಿ. ಏನಂತ ಕೊಡ್ತೀವಿ ಅಂದ್ರೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಎಷ್ಟು ಕೊಡ್ಬೇಕು? 5 ಲ್ಯಾಕ್ ರುಪೀಸ್ ಕೊಡ್ಬೇಕು. ಹಾಗೆ ಕೊಡ್ಬೇಕಾದ್ರೆ ಪ್ರೀಮಿಯಂ ಆನ್ ರಿಡೆಂಪ್ಷನ್ ಅಕೌಂಟ್ ಡೆಬಿಟ್ 50,000 ಕೊಡ್ಬೇಕು. ಇದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ? ಟು
redeemable preference share holders account. ಅಲ್ಲಿಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಂದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಎಸ್ ಪರ್ಸೆಂಟ್ 6%. ಓಕೆನಾ? ನೆಕ್ಸ್ಟ್ ಏನಪ್ಪ ಅಂದ್ರೆ ಅರೇಂಜ್ಮೆಂಟ್ ಫಾರ್ ರಿಡೆಂಪ್ಷನ್ ಆಫ್ ರಿಡೆಂಪ್ಷನ್ ಪ್ರೀಮಿಯಂ. ಈಗ ಮೂರನೇದು ಅರೇಂಜ್ಮೆಂಟ್ ಆಫ್ ರಿಡೆಂಪ್ಷನ್ ಪ್ರೀಮಿಯಂ on preferential capital. Okay, now arrangement yadrul agide security premium alle agide. So adike security premium account pe 40,000 security premium reserve debit 10,000 to premium on redemption. Premium on redemption total 50,000 rupees. Correct? Idu moorne journal entry. Next to for creation of capital redemption reserve. Capital redemption ರಿಸರ್ವ್. ಹೌದಾ? ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಮಾಡಬೇಕಂದ್ರೆ ನಮ್ಮ ಹತ್ರ ಇರೋದು ಯಾವುದು? ಜನರಲ್ ರಿಸರ್ವ್ ಮಾತ್ರ. ಸೊ ಅದಕ್ಕೆ ಜನರಲ್ ರಿಸರ್ವ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಅಕೌಂಟ್ 3 lakhs and 3 lakhs. ಅಲ್ಲಿಗೆ ಆಯ್ತು. ಈಗ ಲಾಸ್ಟ್ ಅಲ್ಲಿ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡೋದಕ್ಕೆ ಮುಂಚೆ ಇಶ್ಯೂ ಮಾಡೋದಕ್ಕೆ ಒಂದು ಜರ್ನಲ್ ಎಂಟ್ರಿ ತಗೋಬೇಕು. ಇಶ್ಯೂ ಮಾಡೋದಕ್ಕೆ ಎರಡು ಜರ್ನಲ್ ಎಂಟ್ರಿ ಬರುತ್ತೆ. ಯಾವಾಗಲೂ ಅಷ್ಟೇ, ಇಶ್ಯೂ ಮಾಡಿದ್ರೆ ಎರಡು ಜರ್ನಲ್ ಎಂಟ್ರಿ. ಫಾರ್ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್ ಫಸ್ಟ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ನೋಡಿ, 20,000 ಶೇರ್ಸ್ 11 ರೂಪಾಯಿ ಪ್ರಕಾರ ಮಾಡ್ತಾ ಇದೀವಿ, ದುಡ್ಡು ಬರ್ತಾ ಇದೆ. ಟೋಟಲ್ 2,20,000 ಬರ್ತಾ ಇದೆ. ಓಕೆನಾ? 2,20,000 ಬರ್ತಾ ಇದೆ. ಇದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು? ಶೇರ್ ಕ್ಯಾಪಿಟಲ್ ಟ್ರಾನ್ಸ್ಫರ್ ಮಾಡಬೇಕು. ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ 2,20,000 ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 2 lakhs ಅಂಡ್ ಸೆಕ್ಯೂರಿಟಿ ಪ್ರೀಮಿಯಂ ರಿಸರ್ವ್ 20,000. ಅಲ್ಲಿಗೆ ಎಲ್ಲ ಜನರೇಟರ್ಸ್ ಮುಗಿತು. ನೋಡಿ, ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ನಮಗೆ 5 lakh + 50,000 ಒಟ್ಟು 5,50,000 ಬರಬೇಕು. ನಮಗೆ ಆಲ್ರೆಡಿ ಕಾಲ್ಸ್ ಇನ್ ಅರಿಯರ್ಸ್ ಅಲ್ಲಿ 10,000 ರುಪೀಸ್ ಬಂದಿದೆ. ಸೊ ಕಾಲ್ಸ್ ಇನ್ ಅರಿಯರ್ಸ್ ಆದಾಗ ಜನ ಎಂಟ್ರಿ ಮಾಡಬೇಕಾದ್ರು ಬ್ಯಾಂಕ್ ಅಕೌಂಟ್ ಬಿಟ್ಟು ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಅಂತ ಜನ ಎಂಟ್ರಿ ಕೊಡ್ತೀವಿ. ನೆಕ್ಸ್ಟ್ ಫ್ರೆಶ್ ಇಶ್ಯೂ ಮಾಡಿರೋದು ನಾವು ಬೇಕಾದ್ರೆ ಸೆಕೆಂಡ್ ಜನ ಎಂಟ್ರಿ ಹಾಕಾದ್ರು ತಗೊಳ್ಬಹುದು. ಏನಂತ ಮಾಡ್ತೀರಾ? ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಟೋಟಲ್ ಎಷ್ಟು 1,000 ಶೇರ್ಸ್ ಮಾಡಿದೀವಿ? 20,000 ಶೇರ್ಸ್ ಮಾಡಿದೀವಿ. ಎಷ್ಟು ರೂಪಾಯಿ ಪ್ರಕಾರ? 10 rupees + 1 rupee ಪ್ರೀಮಿಯಂ. ಸೊ 11 rupees ಆದ್ರೆ 20,000 × 11 2,20,000 ಆಗುತ್ತೆ. ಈ 2,20,000 ಅಲ್ಲಿ ಶೇರ್ ಅಪ್ಲಿಕೇಶನ್ ಅಮೌಂಟ್ ಅಲ್ಲಿ 2 lakh rupees ಶೇರ್ ಕ್ಯಾಪಿಟಲ್ ಸೇರಿರೋದು, ಇನ್ನ 20,000 ಸೆಕ್ಯೂರಿಟಿ ಪ್ರೀಮಿಯಂಗೆ ಸೇರಿರೋದು. ಈ ಎರಡು ಜನ ಎಂಟ್ರಿ ಕೊಟ್ಕೊಳ್ಳಿ. ಆಮೇಲಿಂದ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಈಸ್ ಡ್ಯೂ ಫಾರ್ ರಿಡೆಂಪ್ಷನ್ ಅಂತ ಹೇಳಿ, ಅಂದ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಂದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಹೆಂಗ್ ಟ್ರಾನ್ಸ್ಫರ್ ಮಾಡೋದು? ಟ್ರಾನ್ಸ್ಫರಿಂಗ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ 6% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಇವೆ, ಅವ್ರಿಗೆ ಪ್ರೀಮಿಯಂ ಕೊಡಬೇಕಾಗಿದೆ. ಪ್ರೀಮಿಯಂ ಆನ್ ರಿಡೆಂಪ್ಷನ್ ಅಕೌಂಟ್ ಡೆಬಿಟ್ 50,000 ಟು 6% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ 5,50,000 ಕೊಡಬೇಕು. ಈ ಕೊಡಬೇಕಾಗಿರೋ 5,50,000 ಅಲ್ಲಿ 50,000 ಪ್ರೀಮಿಯಂ ಅಲ್ಲಿ ಕೊಡ್ತಾ ಇದೀವಿ ರಿಡೆಂಪ್ಷನ್ ಅಲ್ಲಿ, ಅದಕ್ಕೆ ಅರೇಂಜ್ಮೆಂಟ್ ಮಾಡಬೇಕು.
ಎಲ್ಲಿಂದ ಬರ್ತದೆ 40,000 ರುಪೀಸ್ ಓಲ್ಡ್ ಪ್ರೀಮಿಯಂ ಇನ್ನ 10,000 ರುಪೀಸ್ ಫ್ರೆಶ್ ಇಶ್ಯೂ ಬಂದಿರತಕ್ಕಂತ ಪ್ರೀಮಿಯಂ ಅಲ್ಲಿ 10,000 ಒಟ್ಟು ಪ್ರೀಮಿಯಂ ರಿಡಕ್ಷನ್ ಗೆ 50,000 ರುಪೀಸ್ ರೆಡಿ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ನ ಕ್ರಿಯೇಟ್ ಮಾಡಬೇಕು. ಹೆಂಗ್ ಕ್ರಿಯೇಟ್ ಮಾಡೋದು ಅಂದ್ರೆ ಔಟ್ ಆಫ್ ಪ್ರಾಫಿಟ್ಸ್ ಅಲ್ಲಿ ಎಷ್ಟು ಮಾಡ್ಕೊಂಡಿದೀವಿ 3 lakhs ಮಾಡ್ಕೊಂಡಿದೀವಿ. ಸೊ ದೇರ್ ಫೋರ್ ಬ್ಯಾಂಕ್ ಅಕೌಂಟ್ ಸಾರಿ ಜನರಲ್ ರಿಸರ್ವ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್ ಅಂತ 3 lakhs ಮಾಡ್ಕೊಂಡಿದೀವಿ. ಇನ್ನ ಲಾಸ್ಟ್ ಜರ್ನಲ್ ಎಂಟ್ರಿ ಓಕೆನಾ, ಏನದು ಲಾಸ್ಟ್ ಜರ್ನಲ್ ಎಂಟ್ರಿ ಬೇಕಾದ್ರೆ ಏನಂತ ಮಾಡಬಹುದು ಅಂದ್ರೆ 6% ಆರ್ನಿಂದು 6% ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಓಕೆನಾ. ಸೊ ಒಟ್ಟು 5,50,000 ರುಪೀಸ್ ಕೊಟ್ಟಿದ್ದೀವಿ ಅಂತ ತೋರಿಸ್ಕೊಡ್ತು. ಸೊ ಬೀಂಗ್ ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಆರ್ ಪೇಯ್ಡ್ ಅಂತ ಹೇಳಿ ನರೇಷನ್ ಬೇಕಾದ್ರೆ ಕೊಟ್ಕೊಡ್ತು. ಅರ್ಥ ಆಗ್ತಿದ್ಯಾ? ಸೊ ಇದು 6 marks ಗೆ ಸ್ವಲ್ಪ ಕಷ್ಟನೇ ಇಲ್ಲ ಅಂತ ಹೇಳ್ತಲ್ಲ, ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ, ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಓಕೆನಾ, ಅರ್ಥ ಆಯ್ತಾ? ಓಕೆ, ಇದು 2019 ಕ್ವಶನ್ ಪೇಪರ್. ಇದನ್ನ ಏನ್ ಕಲ್ಸಿಲ್ಲ ಅಂತ ಹೇಳಿದ್ರೆ ಇದೊಂಥರ ಬ್ಲೂ ಪ್ರಿಂಟ್ ಇದ್ದ ಹಾಗೆ, ನೀವು ಯಾವ್ದೇ ಪ್ರಾಬ್ಲಮ್ ಮಾಡ್ಬೇಕಾದ್ರು ಈ ತರ ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ನಿಮಗೆ ಈಸಿಯಾಗಿ ಜನರಲ್ ಎಂಟ್ರೆನ್ಸ್ ಮಾಡ್ಕೊಂಡು. ಓಕೆನಾ.